ಪ್ರಿಯ ಸಹೋದರ ಸಹೋದರಿಯರೇ ನಾವು ಧ್ಯಾನ ಮಾಡ್ತಾ ಇರೋದು ನಮ್ಮ ದೇವರನ್ನು ಆರಾಧಿಸಬೇಕು ಶ್ವಾಸ ಇರುವುದು ಎಲ್ಲ ಯಹೋವನನ್ನು ಸ್ತುತಿಸಿರಿ ಆತನನ್ನು ಸ್ತುತಿಸುವುದು ಅದು ಯೋಗ್ಯವಾಗಿದೆ ಅಂತ ದೇವರ ವಾಕ್ಯ ಹೇಳಿದಂಗೆ ನಾವಿದ ಹೇಳಿದಂಗೆ ನಮ್ಮನವೇ ಯೋವನನ್ನು ಕೊಂಡಾಡು ಆತನು ಮಾಡಿದ ಉಪಕಾರಗಳಲ್ಲಿ ಮರಿಬೇಡ ಇವೆಲ್ಲ ಸಂಗತಿಗಳು ನಾವು ದೇವರ ವಾಕ್ಯದಿಂದ ನೋಡ್ತೇವೆ ನಾವು ಕೀರ್ತನೆ ಓದಿದರೆ ಹೌ ಮೆನಿ ಟೈಮ್ಸ್ ದ ಲಾರ್ಡ್ಸ್ ಏಸ್ ಐ ಪ್ರೇಝ್ ಯು ಲಾರ್ಡ್ ಫಾರ್ ದಿಸ್ ಐ ಪ್ರೇಸ್ ಯು ಲಾರ್ಡ್ ಫಾರ್ ಡೆಲಿವರಿಂಗ್ ಮೀ ಫ್ರಮ್ ದ ಎನಿಮೀಸ್ ಐ ಪ್ರೇಸ್ ಯು ಲಾರ್ಡ್ ಐ ವಾಸ್ ಇನ್ ದ ಡೆತ್ you saved me. Though I walk through the valley of shadow of death, I will fear no evil, for thou art with me. Again, he says, Lord, I worship you because my help comes from the Lord who made heaven and earth. Uh, Lord, I worship you that some trust in chariots and some in horses, but I will remember your name because you are our deliverer. He was a man who was full of praise and worship to the Lord. Our ಹಂಗೆ ಲೆಟ್ಸ್ ಆಲ್ಸೋ ಬಿ ವರ್ಷಿಪರ್ ಆಫ್ ದ ಲಿವಿಂಗ್ ಗಾಡ್ ನಮ್ಮ ಯುಗದ ಜನರು ನಮ್ಮ ಜನರೇಷನ್ ಜನರು ದೇ ದಟ್ ವರ್ಷಿಪ್ ಮಟ್ ವರ್ಷಿಪ್ ಇಂ ಇನ್ಸ್ಪಿಟ್ ಇನ್ ಟ್ರೂಸ್ಪಿ ಲೆಟ್ ಎಸ್ ಮೇಕ್ ಇಟ್ ಆಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಆರ್ ಲೈಫ್ ದಟ್ ವಿ ಆರ್ ಗೋಯಿಂಗ್ ಟು ವರ್ಷಿಪ್ ಹಿಮ್ ಎಟ್ ಆಲ್ ಟೈಮ್ಸ್ ಯೋಭ ಯೋಗ ಜೀವಿತದಲ್ಲಿ ನಾವು ಕೆಲವರು ದೇವರ ವಾಕ್ಯದಲ್ಲಿ ನೋಡು ಅವರು ದೇವರನ್ನು ಆರಾಧನೆ ಮಾಡಿದಂತೆ ಸ್ಪೆಷಲಿ ನಾವು ಎಲ್ಲರಿಗೆ ಗೊತ್ತಿದೆ ಯೋಬನ ಕಥೆ ಯೋಭನ ಕಥೆದಲ್ಲಿ ಈ ವೆಂಟ್ ಥ್ರೂ ಸೋ ಮಚ್ ಅವನ ಎಲ್ಲವನ್ನೂ ಕಳ್ಕೊಂಡ ಪ್ರೇರೆನ ಓದುವಾಗ ಅದು ಒಂದು ಚಾಪ್ಟರಲ್ಲಿ ಮುಗ್ದು ಹೋಗ್ಬಿಡುತ್ತೆ ಬಟ್ ಇಮ್ಯಾಜಿನ್ ದ ಪೇನ್ ವೆಂಟ್ ಥ್ರೂ ದ ಶೇಮ್ ಈ ವೆಂಟ್ ಥ್ರೂ ದ ಕ್ರಿಟಿಸಿಸಮ್ ಈ ವೆಂಟ್ ಥ್ರೂ ಎವ್ರಿಥಿಂಗ್ ದಟ್ ಈ ವೆಂಟ್ ಥ್ರೂ ಆದರೆ ಅವ್ನ ಬಾಯ್ ತೆಗ್ದು ಏನು ಹೇಳ್ತಾನೆ ಅಂದರೆ ದೇವರೇ ಕೊಟ್ಟರು ದೇವರೇ ತೊಗೊಂಡ್ರು ಆತನ ನಾಮಕ್ಕೆ ಸ್ತೋತ್ರ ಐ ಲವ್ ದಟ್ ವರ್ಡ್ಸ್ ವೆ ಯೋಬ ಹೇಳ್ತಾನೇನೆಂದರೆ ಇಪ್ಪತ್ತೊಂದನೇ ವಚನ ಹೀಗೆ ಹೇಳ್ತಾನೆ ಆ್ಯಂಡ್ ಸೆಡ್ ನೇಕೆಟ್ ಕೆ ಮೈ ಔಟ್ ಆಫ್ ಮೈ ಮದರ್ಸ್ ಹೂಮ್ ಆ್ಯಂಡ್ ನೇಕೆಟ್ ಶೆಲ್ ಐ The Lord gave and the Lord had taken it back Blessed be the name of the Lord Blessed be the name of the Lord If we are standing in Job's shoes today Yobana staladali naan niltidre Naan niltidre, nimdu Would I say that Lord, you gave you took it blessed be the name of the lord anta untu parisithidali Devara devaranu aradistari he said the lord has given it the lord has taken it Yaka avan hange helide he knows his god atange avara devari yaru ಜೋಬ್ಸ್ ಗಾಡ್ ಅದಕ್ಕೆ ಎಂಥ ಸ್ಥಿತಿ ಬಂದರೂ ಸಹ ಹಿ ವಾಷಿಪ್ ದ ಲಾಡ್ ಇದು ಮೊದಲನೇದಾಗಿ ನಾವು ನೋಡ್ತೇವೆ ಜೋಬ್ ವರ್ಷಿಪ್ ದ ಲಾಡ್ ಎರಡನೇದವ್ರು ಯಾರು ಆರಾಧನೆ ಮಾಡಿದೆ ಅಂದರೆ ವಿ ಗೋ ಟು ದ ಬುಕ್ ಆಫ್ ಫಸ್ಟ್ ಸ್ಯಾಮ್ಯುಯಲ್ And Hannah prayed and praised and said, My heart rejoice in the Lord. My horn is exalted in the Lord. My mouth is enlarged over my enemies because I rejoice in their salvation. There is none holy as the Lord, for there is none beside thee, neither is there any rock like our God. Talk no more exceedingly proudly, let no arrogance come out of your mouth, for the Lord is a God of knowledge, and by him actions are weighed. Hallelujah. Hannah's <laughs> heart was full of depression. Hannah was full of pain. Hannah was full of uh, shame.

ವೆರಿ ವೆರಿ ಇಂಪಾರ್ಟೆಂಟ್ ಅದು ಈಗಾದ ದಿನಮಾನದಲ್ಲಿ ಪ್ರಿಯರೇ ಇಷ್ಟು ನಮಗೆ ಸೇವೆಯಲ್ಲಿ ಇವಾಗ ಮೂವತ್ತು ಮೂವತ್ತೈದು ವರ್ಷದೊಂದು ಎಕ್ಸ್ಪೀರಿಯನ್ಸ್ ಇದೆ ಇಷ್ಟು ಇಷ್ಟು ಜನರು ಬಂದರು ಇಷ್ಟು ಜನ ಹೋದರು ಇಷ್ಟೋ ಜನ ಬಂದು ಹೇಳಿದರು ಪಾಸ್ಟ್ರೆ ನಮಗೆ ಎಷ್ಟು ಕಷ್ಟ ಇದೆ ಪ್ರಾರ್ಥನೆ ಮಾಡಿರಿ ಪಾಸ್ಟ್ರೇ ನಮಗೆ ಸಾಲ ಇದೆ ಪ್ರಾರ್ಥನೆ ಮಾಡಿರಿ ಪಾಸ್ಟ್ರೆ ನಮಗೆ ಮಠಮಂತ್ರದ ಪ್ರಾಬ್ಲಮ್ ಇದೆ ಪ್ರಾರ್ಥನೆ ಮಾಡಿರಿ ಪಾಸ್ಟ್ರೆ ನಮಗೆ ರೋಗ ಇದೆ ಪ್ರಾರ್ಥನೆ ಮಾಡಿರಿ ನಮಗೆ ಮಕ್ಕಳು ಇಲ್ಲ ನಮಗೆ ಪ್ರಾರ್ಥನೆ ಮಾಡಿರಿ ನಾನಾ ಥರದ ನಮ್ಮ ನಮ್ಮ ಮಕ್ಕಳು ಕೆಟ್ಟ ದಾರಿಗೆ ಹೋಗಿದ್ದಾರೆ ಪ್ರಾರ್ಥನೆ ಮಾಡಿರಿ ಪ್ರತಿಯೊಂದು ವಿಷಯಕ್ಕೆ ಪ್ರಿಯರೇ ಪ್ರಾರ್ಥನೆ ಮಾಡಿದ್ದಾವೆ ಪ್ರಾರ್ಥನೆ ಮಾಡಿ ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಆದರೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟ ನಂತರ ಕೃತಜ್ಞತೆ ಸಲ್ಲಿಸೋದು ಬಿಡ್ರಿ ದೇವರು ಯಾರಂತನೂ ನಾನು ನೆಮ್ಮ ನಾವು ನೆಮ್ಮಿಡೋದಿಲ್ಲ ದಯಮಾಡಿ ಈ ಪ್ರೋಗ್ರಾಮ್ ಕೇಳೋರು ಯಾರೇ ಇದ್ದರೆ ಅಂಥ ಮನಸ್ಸು ಸ್ವಾಮಿ ನನಗೆ ಕೊಡಬೇಡ ಅಂತ ಪ್ರಾರ್ಥನೆ ಮಾಡಿರಿ ದ್ಯಾಟ್ ಈಸ್ ಅ ವಿಕೆಡ್ ಹಾರ್ಟ್ ಅ ವೆರಿ ವಿಕೆಡ್ ಹಾರ್ಟ್ ಏನೆಂದರೆ ದೇವರಿಂದ ಬರುವ ಆಶೀರ್ವಾದವನ್ನು ನಾವು ತಗೊಳ್ತೇವೆ ಆ್ಯಂಡ್ ವಿ ಫೊಗೆಟ್ ಗಾಡ್ ಯು ಕ್ಯಾನ್ ಚೀಟ್ ಪೀಪಲ್ ಯು ಕ್ಯಾನ್ ಡಿಸೀವ್ ಪೀಪಲ್ ಯು ಕ್ಯಾನ್ ಮಾಕ್ ಎಟ್ ಪೀಪಲ್ ಬಟ್ ನಾಟ್ ಗಾಡ್ ನಾಟ್ ಗಾಡ್ ಬಿ ಕೇರ್ಫುಲ್ ಹೀ ಈಸ್ ಗಾಡ್ ಅವರು ದೇವರಾಗಿದ್ದಾರೆ ಪ್ರಿಯರೇ ನಮ್ಮಗೆ ಅವರು ಮನುಷ್ಯರಲ್ಲ ನಾವು ಪ್ರಾರ್ಥನೆ ಮಾಡ್ತೇವೆ ದೇವರೇ ಇಷ್ಟು ವರ್ಷ ಆಗಿದೆ ಕರ್ತನೇ ಇವರಿಗೆ ಮದುವೆಯಾಗಿ ಇವರಿಗೆ ಮಕ್ಕಳು ಇಲ್ಲ ಅಂತ ನಾವು ಪ್ರಾರ್ಥನೆ ಮಾಡ್ತವೆ ದೇವರ ಸೇವಕರು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ದೇವರು ಅದ್ಭುತವಾದ ರೀತಿಯಲ್ಲಿ ಮಗು ಕೊಡ್ತಾರೆ ಅದ್ಭುತವಾದ ರೀತಿಯಲ್ಲಿ ಮದುವೆ ಮಾಡ್ತಾರೆ ಅದ್ಭುತವಾದ ರೀತಿಯಲ್ಲಿ ಕೆಲಸ ಕೊಡ್ತಾರೆ ಎಲ್ಲ ಆದ ಮೇಲೆ ವಿ ಡೋಂಟ್ ಹ್ಯಾವ್ ಟೈಮ್ ಫಾರ್ ಗಾಡ್ ಪ್ರಿಯರೇ ಒಬ್ಬರು ಒಂದು ಗಿಫ್ಟ್ ಕೊಟ್ಟರು ನಾವು ಥ್ಯಾಂಕ್ಸ್ ಹೇಳ್ತೇವೆ ದೇವರು ನಮಗೋಸ್ಕರ ಮಹತ್ ಕಾರ್ಯವನ್ನು ಮಾಡ್ತಾರೆ ವಿ ಫೊಗೆಟ್ ಇಟ್ ಅಂಥ ಕೆಟ್ಟ ಹೃದಯ ಇವತ್ತಿನ ಜನಾಂಗದಲ್ಲಿ ಇದೆ ಇದು ನನಗೆ ಆಗದೇ ಇರಲಿ ಸ್ವಾಮಿ ಅಂಥ ಹೃದಯ ನನಗೆ ಕೊಡ್ಬೇಡ ಹಣ್ಣಳು ಬೇಡ್ಕೊಂಡ್ಲು ಕಣ್ಣೀರು ಸುರಿಸಿದ್ಲು ಅಲ್ಲಿ ಎಲ್ಲಿ ನೋಡಿ ಇಲಾಯ್ ನೋಡಿ ಹೇಳ್ತಲ್ಲೇನೆಂದರೆ ಇವಳು ಕುಡಿದು ಬಂದಿದ್ದಲೋ ಅವಾಗಳು ಹೇಳ್ತಾಳೆ ನಾನು ಕುಡಿದು ಬಂದಿಲ್ಲ ಐ ಆಮ್ ಬ್ರೋಕನ್ ಇನ್ ದ ಸ್ಪಿರಿಟ್ ಐ ಆಮ್ ವೋನ್ ಔಟ್ ಐ ಆಮ್ ಟಾಯರ್ಡ್ ದೇವರೇ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡು ನೀವು ಕಣ್ಣೀರು ಸುರಿಸಿದಿರಲ್ಲ ನಾನು ಕಣ್ಣೀರು ಸುರಿಸಿದ್ದೇನೆ ದೇವರು ನಮ್ಮ ಕಣ್ಣೀರನ್ನು ಒರೆಸಿನ ಬಗ್ಗೆ ಪ್ರಾರ್ಥನೆಗೆ ಉತ್ತರ ಕೊಟ್ಟರಲ್ಲ ದೆನ್ ವೈ ನಾಟ್ ವಿ ರಿಮೆಂಬರ್ ದಟ್ ಎನ್ ಸೇ ಥ್ಯಾಂಕ್ ಯು ಲಾಡ್ ಒಬ್ಬರು ಮೂವತ್ತು ವರ್ಷ ಹಿಂದೆ ನಲ್ವತ್ತು ವರ್ಷ ಹಿಂದೆ ಹೇಳಿದ ಮಾತನ್ನು ನಾವು ನೆಮಪಿಡ್ತೇವೆ ದೇವರು ಮಾಡಿದ ಉಪಕಾರಗಳನ್ನು ನಾವು ನೆಮಪಿಡಲ್ಲ ಪ್ರಿಯರೇ ನಾವು ಬಾಯಿ ತೆಗೆದು ಸಾಕ್ಷಿನೂ ಕೊಡಲ್ಲ ದೇವರು ಇಂಥ ಸಂಗತಿ ಮಾಡಿದರು ನಮಗೆ ನಾಚಿಗೆ ಆಗುತ್ತೆ ನಮಗೆ ನಾಚಿಗೆ ಆಗುತ್ತೆ ಇತ್ತೀಚೆಗೆ ನಾವು ಕೇಳಿದ ಒಂದು ವಿಷಯ ಏನೆಂದರೆ ಯಾರೋ ಒಬ್ಬರು ಬಹಳ ಬಡತನದಲ್ಲಿದ್ದರು ಭಾಳ ಬಡತನದಲ್ಲಿದ್ದರು ಅವರನ್ನು ದೇವರು ಉನ್ನತ ಸ್ಥಾನಕ್ಕೆ ಎತ್ತಿದ್ರು ಆದರೆ ಅವರ ಬಡತನವನ್ನು ಅವರು ಹೇಳಿ ಹೇಳಲಿಕ್ಕೆ ಅವರು ಇಷ್ಟಪಡೋದಿಲ್ಲ ನಾವು ಬಡವರಿದ್ದೇವ್ರು ನನಗೆ ಎಂದೂ ನಾಚಿಗೆ ಆಗಲ್ಲ ಪ್ರಿಯರೇ ಎಲ್ಲಿಂದ ಬಂದಿದ್ದವೋ ನಾವು ಅದನ್ನು ಮರೆಯೋದಿಲ್ಲ ಯಾಕೆಂದರೆ ನಾವಿವತ್ತು ಇದ್ದ ಸ್ಥಾನ ಇದು ನಮ್ಮ ಕಷ್ಟಪಟ್ಟದಲ್ಲ ಆತನ ಕೃಪೆ ನೆನಪಿಟ್ಕೊಳ್ರಿ ನೀವು ಇವತ್ತು ನಿಮಗೆ ಒಳ್ಳೆ ಮನೆ ಇದೆ ಒಳ್ಳೆ ವೆಹಿಕಲ್ ಇದೆ ಒಳ್ಳೆ ಜಾಬ್ಸ್ ಇದೆ ಒಳ್ಳೆ ಇನ್ಕಮ್ ಇದೆ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಯು ಆರ್ ವೆಲ್ ಸೆಟ್ಲ್ಡ್ ಇಟ್ಸ್ ನಾಟ್ ಯೂ ಇಟ್ ಈಸ್ ದ ಗ್ರೇಸ್ ಆಫ್ ಗಾಡ್ ಇಟ್ ಈಸ್ ದ ಗ್ರೇಸ್ ಆಫ್ ಗಾಡ್ ಜಸ್ಟ್ ಎ ಲಾರ್ಡ್ ಐ ಥ್ಯಾಂಕ್ ಯು ಫಾರ್ ದಿಸ್ ಹನ್ನಿಗೆ ದೇವರ ಮಗು ಕೊಟ್ಟ ತಕ್ಷಣ ಶಿ ಡಿನ್ ಫಾರ್ ಗಾಡ್ ಶಿ ಡಿನ್ ಫಾರ್ ಗೆಟ್ ಗಾಡ್ ದೆರ್ ಆರ್ ಪೀಪಲ್ ಹೂ ಫರ್ ಗೆಟ್ ಗಾಡ್ ದ ಮಿನಿಟ್ ದ ಡೆಲಿವರ್ ಅ ಬೇಬಿ ಇದು ನಮ್ದೆ ಅಪ್ಪ ನಮ್ಗೆ ಬಂತು ದೇವ್ರ ದೇವರ್ ಕೊಟ್ಟದಲ್ಲ ದಿಸ್ ದಿಸ್ ಇಸ್ ಆಸ್ ಅಂತ ಹೃದಯ ನಮಗೆ ಬೇಡ ಶಿ ಕಮ್ಸ್ ಬ್ಯಾಕ್ ಶಿ ಕಮ್ಸ್ ಬ್ಯಾಕ್ ಟು ದ ಟೆಂಪಲ್ ಅಂಡ್ ಶಿ ಸಿಂಗ್ಸ್ praises to god. the lord maketh poor, the lord maketh rich. he bringeth low and he lifteth up. he raiseth up the poor out of the dust and lifteth up the beggar from the dunghill to set them upon princes and to make them inherit the glory. for the pillars of the earth are the lord's and he hath set the world upon them. she tells god what he has ಒಂದೇ ಮಗನನ್ನು ಕೊಟ್ಟಲು ಕೊಟ್ಟರು ಸ್ವಾಮಿ ಬಟ್ ಶಿ ವಾಸ್ ಸೋ ಥ್ಯಾಂಕ್ಫುಲ್ ಅದು ಅದ ಮಗುವನೋಲು ದೇವರಿಗೆ ಕೊಟ್ಟ ವಾಗ್ದಾನ ಪ್ರಕಾರ ಶಿ ಕಮ್ಸ್ ಆ್ಯಂಡ್ ಗಿವ್ಸ್ ಬ್ಯಾಕ್ ಅ ಚೈಲ್ಡ್ ಟು ದ ಲಾರ್ಡ್ ಸ್ವಾಮಿಗೆ ಅದನ್ನು ಒಪ್ಪಿಸಿ ಕೊಡ್ತಾಳೆ ಪ್ರಿಯರೇ ಪ್ರಸಂಗಿ ಐದು ನಾಲ್ಕಲ್ಲಿ ಹೀಗೆ ಹೇಳುತ್ತೇನೆಂದ್ರೆ ನಾವು ದೇವರಿಗೆ ಏನೇ ಒಂದು ಮಾತನ್ನು ಕೊಟ್ಟಿದ್ರೆ ಅದನ್ನು ನಾವು ನೆರವೇರಿಸಬೇಕು We should fulfill the vow that we have given to God, and we should not delay. ನಾವು ಅದನ್ನು ಡಿಲೇ ಮಾಡಬಾರ್ದಂತೆ ಇವಳು ಹಣ್ಣಳು ದೇವರ ಮುಂದೆ ಬಂದು ಶಿ ಟೋಲ್ ದ ಲಾಡ್ ಸ್ವಾಮಿ ನನಗೆ ಮಗುವನ್ನು ಕೊಟ್ಟರೆ ನಾನು ತಿರುಗಿ ಕೊಡ್ತೇನೆ ದ್ಯಾಟ್ ವಾಸ್ ಹರ್ ಆಫ್ರಿಂಗ್ ಟು ಗಾಡ್ ದ್ಯಾಟ್ ವಾಸ್ ಅ ಪ್ರೇಸ್ ಟು ಗಾಡ್ ದ್ಯಾಟ್ ವಾಸ್ ಅಥ್ಯಾಂಕ್ಸ್ ಗಿವಿಂಗ್ ಟು ಗಾಡ್ ಅವಳು ಅದನ್ನು ಅಪ್ ಮಗುವನ್ನು ಅಪ್ ದೇವರಿಗೆ ಸಲ್ಲಿಸಿ ಶಿ ದೆನ್ ಬೋಶಿಪ್ಸ್ ದ ಲಾಡ್ ಹಣ್ಣಳು ದೇವರನ್ನು ಆರಾಧಿಸಿದ್ಲು ಮಿರಿಯಮ್ಮನ ವಿಷಯದಲ್ಲಿ ನಾವು ನೋಡ್ತೇವೆ ಅಂದರೆ ಕೆಂಪು ಸಮುದ್ರ ದಾಟಿ ಬಂದ ನಂತರ ದೇ ಕ್ರಾಸ್ ದ ರೆಡ್ಸ್ ಅದ್ ಅದ್ಭುತವಾದ ರೀತಿಯಲ್ಲಿ ದೇವರು ಬಲವಾದ ಹಸ್ತದಿಂದ ಕೆಂಪು ಸಮುದ್ರ ಇಬ್ಬಾಗ ಮಾಡಿ ಅವರನ್ನು ಒಣನೆಲದಲ್ಲಿ ನಡೆಸ್ಕೊಂಡು ಹೋಗಿ ಅವರನ್ನು ಆಚೆ ದಡಕ್ಕೆ ತಕೊಂಡ ಮೇಲೆ ಹಣ ಮಿರಿಯಮ್ ಸ್ಟಾಚ್ ವರ್ಷಿಪ್ಪಿಂಗ್ ದ ಲಾರ್ಡ್ ಶಿ ಟೇಕ್ಸ್ ಅ ಟ್ಯಾಂಬೂರಿನ್ ಆ್ಯಂಡ್ ಶಿ ಸ್ಟಾಚ್ ವರ್ ದ ಲಾರ್ಡ್ ಅದನ್ನು ನಾವು ವಿ ಸಿ ದ್ಯಾಟ್ ಇನ್ ದ ಬುಕ್ ಆಫ್ ಎಕ್ಸೋಡಸ್ And Miriam took them, the prophetess, the sister of Aaron, took a timbrel in her hand and all the women went out after her with timbrels and with dances. And Miriam answered them saying, ಸಿಂಗ್ ಇ ಟು ದ ಲಾರ್ಡ್ ಫಾರ್ ಹಿ ಎಚ್ ಐ ಎಂ ಗ್ಲೋರಿಯಸ್ಲಿ ದ ಹಾರ್ಸ್ ಅಂಡ್ ದ ರೈಡರ್ ಹ್ಯಾಟ್ ಹಿ ಹ್ಯಾಸ್ ಈ ಥ್ರೋನ್ ಇನ್ ಟು ದ ಸಿ ಮಿರಿಯಂ ಸ್ಟಾಚ್ ವರ್ಷಿಪ್ಪಿಂಗ್ ದ ಲಾರ್ಡ್ ಮೊದಲನೇದಾಗಿ ನಾವು ನೋಡ್ತವೆ ಯಾ ಯೊಬ್ಬನು ಅವನ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ದೇವನ ದೇವರನ್ನು ಆರಾಧಿಸಿದ್ಲು ಹಣ್ಣಳು ದೇವರಲ್ಲ ಕಣ್ಣೀರನ್ನು ಬರೆಸಿದಕ್ಕೆ ದೇವರನ್ನು ಆರಾಧಿಸಿದ್ಲು ಇಲ್ಲಿ ಮಿರಿಯಂ ವಿಷಯದಲ್ಲಿ ನಾವು ನೋಡ್ತೇವೆ ಅವರಿಗೆ ದೇವರು ಕೆಂಪು ಸಮುದ್ರದಲ್ಲಿ ಮಾರ್ಗ ಮಾಡಿದಕ್ಕೆ ಅವಳು ದೇವ ಅವರನ್ನು ಆರಾಧಿಸಿದ್ಲು ಹಾಗೆ ನಾವು ಇನ್ನೊಂದು ವಚನ ನೋಡ್ಕೊಳ್ಳುವ ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಲೂಕ್ ಲೂಕ್ ಅನ್ನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಹದಿನೈದನೇ ವಚನದಿಂದ ನಾನು ಓದ್ತೇನೆ ದ ಬುಕ್ ಆಫ್ ಗಾಸ್ಪಲ್ಸ್ ಆಫ್ ಸೇಂಟ್ ಲೂಕ್ ಚಾಪ್ಟರ್ ಚಾಪ್ಟರ್ವೆಂಟೀನ್ ಹನ್ನೊಂದನೇ ವಚನದಿಂದ ಓದ್ತಾನೆ ಫ್ರಮ್ ವರ್ಸ್ ಲೆವೆನ್ ಆ್ಯಂಡ್ ಇಟ್ ಕೇಮ್ ಟು ಪಾಸ್ ಯು ವೆಂಟ್ ಟು ಜೆರುಸಲಮ್ ದಟ್ ಈ ಪಾಸ್ ಥ್ರೂ ದ ಮಿತ್ಸ್ ಆಫ್ ಸಮ್ಮಾರಿಯಾ ಅಂಡ್ ಗ್ಯಾಲರಿ ಅಂಡ್ ಈ ಎಂಟರ್ಡ್ ಇನ್ ಟು ಅ ಸರ್ಟನ್ ವಿಲೇಜ್ ದೇರ್ ಮೆಟ್ ಹಿಮ್ Ten men that were lepers, which stood afar off, and they lifted up their voices and said, Jesus, Master, have mercy on us. We pray and we say, Lord, have mercy on us. And when he saw them, he said unto them, Go, show yourselves unto the priest. And it came to pass that as they went, they were cleansed

he moves with compassion he will perform miracles because he is moved with compassion he will fulfill the desires of your heart he will heal your sickness he will deliver you he will provide for you he will do anything when you cry in jesus name esu na namma uttara 10 manu guna swami helidru हि यू गो एंड वाट ही सेज यद्नार हद्नाल वचन निम्मू न्यू याजकर्गे तोरी्री यू शो योर सेफ टू द प्रीस्ट ಜಸ್ಟ್ ಗೋ ಯುವರ್ ಸೆಲ್ಫ್ ಟು ದ ಗೋ ಆ್ಯಂಡ್ ಶೋ ಯುವರ್ ಸೆಲ್ಫ್ ಟು ದ ಪ್ರೀಸ್ಟ್ ಯಾಕೆಂದರೆ ಹಳೆ ಒಡಂಬಡಿಕೆದಲ್ಲಿ ಕುಷ್ಠರೋಗಿದವರು ಊರೊಳಗೇನೂ ಇರಬಾರ್ದು ಅವರನ್ನು ಯಾರೂ ಎಕ್ಸೆಪ್ಟ್ ಮಾಡಬಾರ್ದು ಮಾಡೋದಿಲ್ಲ ಯಾಜಕರೂ ಎಕ್ಸೆಪ್ಟ್ ಮಾಡೋದಿಲ್ಲ ಅವ್ರಿಗೆ ದೇವರ ಆ ಲೆವೆಲಿಗೆ ಬರಲಿಕ್ಕೂ ಅವ್ರಿಗೆ ಪರ್ಮಿಷನ್ ಇಲ್ಲ ಯಾರ ಮನುಷ್ಯರ ಜೊತೆ ಅವ್ರಿಗೆ ಅನ್ಯೂನ್ಯತದಲ್ಲಿರೋ ಊರು ಆಚೆ ಇರಬೇಕು ದೇ ಹ್ಯಾವ್ ಟು ಸ್ಟೇ ಔಟ್ ಆಫ್ ದ ಪ್ಲೇಸ್ ಆ ಊರಿಂದ ಹೊರಗೆ ಇರಬೇಕು ಅಂಥದಲ್ಲಿ ಸ್ವಾಮಿ ಅವರಿಗೆ ಧೈರ್ಯದಿಂದ ಹೇಳ್ತಾರೆ ಅಂದರೆ ಹೋಗ್ರಿ ನಿಮ್ಮನ್ನು ನಿಮ್ಮ ಯಾಜಕರಿಗೆ ತೋರಿಸ್ರಿ ಪ್ರಿಯರೇ ಅವರೇನು ಹೋಗ್ತಾ ಇದ್ದಾರೆ ದೆ ಡಿಂಟ್ ಟು ವಿನ್ ರೀಚ್ ದ ಡೆಸ್ಟಿನೇಷನ್ ಆ್ಯಂಡ್ ದೇ ವರ್ ಹೀಲ್ಡ್ ದೇ ವರ್ ಹೀಲ್ಡ್ ಪ್ರಿಯರೇ ಅಂಥ ಸಮಯದಲ್ಲಿ ನಾವು ಏನು ಮಾಡ್ತೇವೆ ನಾವು ಏನು ಮಾಡ್ತವೆ ಅಂದರೆ ವಿಫ್ ಗೆಟ್ ದ ಹೀಲರ್ ವಿ ವಿಫ್ ಗೆಟ್ ದ ಒನ್ ಹೂ ಥಾಟ್ ದಸ್ ಅವನ್ ಹತ್ತು ಮಂದಿ ಒಂಬತ್ತು ಮಂದಿ ಎಲ್ಲಿ ಅವ್ರದ್ದು ಎಡ್ರೆಸ್ಸೇ ಇಲ್ಲ ವಾಪಸ್ ಬಂದವ ಒಬ್ಬನೇ ಅವ ಬಂದು ಅವನ ದೇವರಿಗೆ ಆರಾಧನೆ ಮಾಡ್ತಾನೆ ಬಿಕಾಸ್ ಈ ನೋಸ್ ಇಟ್ ವಾಸ್ ದ ಲಾರ್ಡ್ ಜೀಸಸ್ ಹೂ ಹೀಳ್ ದೆಮ್ ಇವತ್ತು ಇಷ್ಟು ಜನ ಹಾಸ್ಪಿಟಲಲ್ಲಿದ್ದಾರೆ ದೇವರು ತನ್ನ ವಾಕ್ಯವ ದೂತನನ್ನು ಕಲಿಸಿ ಜನರನ್ನು ವಾಸಿ ಮಾಡ್ತಾರೆ ನಾವು ಎಷ್ಟೋ ಮಂದಿ ಫೋನಲ್ಲಿ ಪ್ರೇಯರ್ ಮಾಡ್ರಿ ಅಂತ ಹೇಳ್ತಾರೆ ನಾವು ಪ್ರೇಯರ್ ಮಾಡಿದಾಗ ದೇವರು ಅದ್ಭುತ ಮಾಡ್ತಾರೆ ಪ್ರಿಯರೇ ಮನುಷ್ಯರು ಯಾರ ರೋಗನೂ ವಾಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಯಲ್ಲಿ ಆ ಶಕ್ತಿ ಇಲ್ಲ ಇಟ್ ಈಸ್ ದ ಲಾರ್ಡ್ ಹೀಲ್ಸ್ ಇಟ್ಸ್ ಇಟ್ ಈಸ್ ದ ನೇಲ್ ಪ್ಯೂಯಸ್ಟ್ ಹ್ಯಾಂಡ್ಸ್ ಆಫ್ ದ ಲಾರ್ಡ್ ದಟ್ ಕಮ್ಸ್ ಅನ್ ಹೀಲ್ಸ್ ನಮ್ಮ ದೇವರು ವಾಸಿ ಮಾಡುವ ದೇವರಾಗಿದ್ದಾರೆ ಇಲ್ಲಿ ಅಂಥ ಒಂದು ಹೊಪ್ ಸಿಟುವೇಶನ್ ಅವ್ರ ಊರಾಚೆ ಹಾಕ್ತಾರೆ ಅವ್ರಿಗೆ ಒಲೆಗೆ ಏನು ಲೈಫೇ ಇಲ್ಲ ಅವ್ರಿಗೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದವ್ರಿಗೆ ಪ್ರಿಯರೇ ದೇವರು ಎಂಥ ಅದ್ಭುತ ಮಾಡಿ ಅವರನ್ನು ಮುಟ್ಟಿ ಗುಣಪಡಿಸಿದರೆ ಲುಕ್ ಅಟ್ ಅರ್ ವಿಕೆಟ್ ಹಾರ್ಟ್ ಲುಕ್ ಆಟ್ ದರ್ ವಿಕೇಡ್ ಹಾರ್ಟ್ ದೆ ಡಿಂಟ್ ಯು ವಿನ್ ವಾಂಟ್ ಟು ಕಮ್ ಬ್ಯಾಕ್ ಇನ್ ಸೆ ಜೀಸಸ್ ವಿ ಥ್ಯಾಂಕ್ ಯು ಹತ್ರಲಿ ಒಬ್ಬ ವಾಪಸ್ ಬರ್ತಾನೆ ಅದು ಏನು ತೋರಿಸ್ತದೇನೆಂದರೆ ದ ವಿಕೆಡ್ನೆಸ್ ಆಫ್ ಅವರ್ ಹಾರ್ಟ್ ಇಷ್ಟೋ ಮಂದಿ ಇವತ್ತು ಹೀಗೆ ಇದ್ದಾರೆ ಇಷ್ಟೋ ಮಂದಿಯನ್ನು ನಾವು ನೋಡಿದ್ದೇವೆ ದೇವರು ಅದ್ಭುತ ಮಾಡಿದರು ಇಂಥ ಹೊಪ್ಲೆ ಸಿಟುವೇಶನಲ್ಲಿ ಇದ್ದರೆ ಅಂದರೆ ಅಷ್ಟು ಬಡತನದಲ್ಲಿದ್ದರು ದೇವರು ಪಕ್ಕನೇ ಒಂದು ಮಾರ್ಗ ತೆಗೆದು ಒಂದು ಒಳ್ಳೆಯ ಕೆಲಸ ಸಿಕ್ಕಿತು ಅಥವಾ ಏನೋ ಒಂದು ಕಡೆಯಿಂದ ಅವ್ರಿಗೆ ಬರಬೇಕಾದ ಹಣ ಬಂತು ಅವರ ಕಂಡೀಷನ್ ಚೇಂಜ್ ಆಯಿತು ಅವರ ಬಡತನ ಹೋಯಿತು ಅವರ ಸಣ್ಣ ಶೀಟ್ ಮನೆ ಹೋಯಿತು ಅವರ ಟೇಬಲ್ ಮೇಲೆ ಒಳ್ಳೆ ಊಟ ಬಂತು ಅವ್ರಿಗೆ ಒಳ್ಳೆ ಬಟ್ಟೆ ಬಂತು ಅವ್ರಿಗೆ ರೆಕಗ್ನಿಷನ್ ಬಂತು ಎಲ್ಲ ಬಂತು ಆದರೆ ನಾವು ಮಾತ್ರ ದೇವರನ್ನು ಮರ್ತು ಬಿಟ್ಟೆವು ಡೂ ಐ ಹ್ಯಾವ್ ಅ ವಿಕೇಡ್ ಹಾಟ್ ಲೈಕ್ ದಟ್ ಲೆಟ್ ಅಸ್ ಚೆಕ್ ಪ್ರಿಯರೇ ನಾವಿಷ್ಟೋ ವಾಕ್ಯ ಕೇಳ್ತವೆ ನಿಜ ಕೆಲವು ಸರ್ತೆ ಸಿಂಪಲ್ ವಿಷಯವನ್ನು ನಾವು ಮರೀತವೆ ಇವತ್ತು ನನ್ನ ಹೃದಯ ಹೇಗಿದೆ ಈ ಒಂಬತ್ತು ಜನರಂಗೆ ಇದ್ದೇನೋ ಅಥವಾ ಇವ ವಾಪಸ್ ಬಂದು ಸ್ತೋತ್ರ ಹೇಳಿದಂ ಇದ್ದೇನೋ ಇನ್ನೊ ಇನ್ನೊಬ್ಳು ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ಲು ಅದು ಯಾವುದೆಂದರೆ ದ ಬುಕ್ ಆಫ್ ಜಡ್ಜಸ್ ನ್ಯಾಯಸ್ಥಾಪಕರು ನಾಲ್ಕನೇ ಅಧ್ಯಾಯ and I will draw thee to the river Kishon Caesarea the captain of Jabin's army with his chariots and his multitudes, and I will deliver him into thine hand. And Barak said unto her, If thou will go with me, then I will go, but if thou will not go with me, then I will not go. And she said, I will surely go with thee, notwithstanding the journey that thou takest shall not be for thine honor, for the Lord shall sell Sisera into thine hand of a woman. ಸಿಸೇರಿಯಾ ಎಂಬ ಕ್ಯಾಪ್ಟನ್ ಒಬ್ಬ ಬಂದು ಬಾರಕಿನ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಬರ್ತಾನೆ ಅವನು ಒಂದು ಆಯನ್ ಚಾರಿಯಟ್ಸನ್ನು ತೊಗೊಂಡು ಬರ್ತಾನೆ ಅವನ ಸೈನಿಕರನ್ನು ತೊಗೊಂಡು ಬರ್ತಾನೆ ಅವನು ತಮ್ಮ ಪೂರ್ಣ ಶಕ್ತಿಯಿಂದ ಸಿಸೇರಿಯಾ ಬಾರಕನ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಬರ್ತಾನೆ ಅವಾಗ ಬಾರಕ್ ಹೋಗಿ ದಬೋರಾಗೆ ಹೇಳ್ತಾರೆ ದಬೋರ ವಾಸ್ ದ ಜಡ್ಜ್ ಶಿ ವಾಸ್ ದ ಫಸ್ಟ್ ವುಮೆನ್ ಜಜ್ ಶಿ ವಾಸ್ ದ ಫಸ್ಟ್ ಲೇಡಿ ಜಜ್ ಅವಳು ಬಂದು ಅವಳ ಬಳಿಗೆ ಬಂದು ಅವನು ಹೇಳ್ತಾನೇನೆಂದರೆ ನನಗೆ ನೀನು ನನ್ನ ಸಂಗಡಬ್ಬ ಇವಳೊಂದು ಸ್ತ್ರೀ ಆಗಿದ್ರು ಇವಳಿಗೆ ದೇವರ ಮೇಲೆ ನಂಬಿಕೆ ಇದ್ದ ಕಾರಣ ಶಿಸ್ ಐ ವಿಲ್ ಕಮ್ ನಾನು ಬರ್ತಾನೆ ನಿನ್ನ ಜೊತೆ ದೇವರು ನಮಗೆ ಅದ್ಭುತವಾದ ರೀತಿಯಲ್ಲಿ ಜಯ ಕೊಡ್ತಾನೆ ಅದ್ ಅದೇ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ನೋಡಿ ಐದನೇ ಐದನೇ ಅಧ್ಯಾಯ ಮೊದಲನೇ ವಚನ

ಅವನ ಸೈನಿಕರನ್ನು ತೊಗೊಂಡು ಬಂದ ಅಷ್ಟು ಶಕ್ತಿಯಿಂದ ತಗೊಂಡು ಬಂದ ಆದರೆ ದೇವರ ಮುಂದೆ ಏನೂ ನಿಲ್ತ್ಕೊಳ್ಳಿಕ್ಕೆ ಆಗಿಲ್ಲ ಅವಾಗ ಇದೆಲ್ಲ ದೇವರು ದ ದಬೋರಳಿಗೆ ಜಯ ಕೊಟ್ಟದಕ್ಕೆ ಆಮೇಲೆ ದಬೋರಳು ಬಾಯಿ ತೆಗೆದು ದೇವರನ್ನು ಆರಾಧಿಸ್ತಾಳೆ ಪ್ರಿಯರೇ ಯಾವುದೇ ವೈರಿ ನಮ್ಮ ವಿರುದ್ಧವಾಗಿ ಬಂದರೂ ಸಹ ದೇವರು ನಮಗೆ ಜಯ ಕೊಡ್ತಾರೆ ದಬೋರಳು ಬಾಯಿ ತೆಗೆದು ಹೇಳ್ತಾಳೆ ಅಂದರೆ ಇನ್ನು ಐದನೇ ಅಧ್ಯಾಯ ಮೊದಲನೇ ವಚನ ದಬ್ಬುರಳು ಶಿ ಸ್ಯಾಂಗ್ ಶಿ ಸೆಡ್

Second Chronicles chapter 20 verse 1 to 3 and it came to pass after this also that the children of Moab and the children of Ammon and with them other beside the Ammonites came against Jehoshaphat to battle then there came some that told Jehoshaphat saying there cometh a great multitude against thee from beyond the sea on this side Syria and behold they be Hazan uh, Tamar which is

But then he decided one thing on Maridanta Helidre, Rutanta, And when he had consulted with the people, he appointed singers. And when he had consulted with the people, he appointed singers unto the Lord and that should praise the beauty of holiness as they went out before the army and to say. Praise the Lord for his mercy endureth forever. You might the Yosef Fatindre Hadanu Hadu ಮ್ಯೂಸಿಕನ್ನು ಅವರ ಒಂದು ಗುಂಪನ್ನು ರೆಡಿ ಮಾಡಿ ಅವನಿಗೆ ಅವ್ರಿಗೆ ಏನು ಹೇಳ್ತಾರೆ ಅಂದರೆ ನೀವು ಮುಂದೆ ಹಾಡಿಕೊಂಡು ಬಾರಿಸಿಕೊಂಡು ಹೋಗ್ರಿ ಆತನ ಕೃಪೆ ಶಾಶ್ವತವಾದದ್ದು ಆತನ ಕೃಪೆ ಶಾಶ್ವತವಾದದಂತ ಆರಾಧನೆ ಮಾಡಿಕೊಂಡು ಹೋಗ್ರಿ ಪ್ರಿಯರೇ ಅವನಿಗೆ ಇವರ ವಿರುದ್ಧವಾಗಿ ಹೋಗುವಷ್ಟು ಸೈನಿಕರು ಇರಲಿಲ್ಲ ಅಷ್ಟು Warheads were illa, yenu but all that he had was worshippers and singers. Amele, Ipatare vachne. And when they began to sing and praise the Lord, praise the Lord, set ambushments against the children of Amun, Moab, and Mount Seir, which came against Judah, and they were smitten. Baladindala, parakramadindala, atana atma dindane devuru ivargi jaya kottadiyodren dendra. avara aaradane Mulaka. ಎಲ್ಲರ ವಿರುದ್ಧವಾಗಿ ದೇವರು ದ ಲಾಡ್ಸ್ ಅಂಡ್ ಅನ್ ಅಂಬೂಶ್ಮೆಂಟ್ ಎಂದರೆ ಪಕ್ಕನೆ ಅವರಿಗೆ ಒಂದು ಒಂದು ಆಶ್ಚರ್ಯವಾದ ರೀತಿಯಲ್ಲಿ ದೇವರ್ ಅಟ್ಯಾಕ್ಟ್ ಹೇಗೆ ವಿ ಡೋಂಟ್ ನೋ ಪ್ರೇಸ್ ಬ್ರಿಂಗ್ಸ್ ವಿಕ್ಟ್ರಿ ನಾನು ಒಂದನ್ನು ಹೇಳ್ತೇನೆ ಪ್ರಿಯರೇ ನಾವೆಷ್ಟು ದೇವರನ್ನು ಆರಾಧಿಸ್ತೇವೋ ವಿ ಆರ್ ಅಟ್ ಪೀಸ್ ನಮಗೆ ಸಮಾಧಾನ ಇರುತ್ತೆ ನಮಗೆ ವಿಕ್ಟ್ರಿ ಇರುತ್ತೆ ನಮಗೆ ಡೆಲಿವರೆನ್ಸ್ ಇರುತ್ತೆ ನಮ್ಮ ಹೃದಯದ ಆಸೆ ಈಡೇರಿತದೆ ದೇರ್ ಈಸ್ power in praise all these people praised god for all that they got out they were in the padkonda and the or swami is a stotra salisa niu nanu stone the vishakya they were in the padkonda let us have a heart of gratitude and thanksgiving and let praises be in our mouth forever till he comes pratani mawatandi adevri and on the swami nastotrasalise because you give us deliverance you give us healing, you give us provision, you lift us up from the miry clay, you wipe away our tears, you heal our broken broken hearts, you breathe, you heal our broken bodies, Father. Lord, you do the impossible possible for us. Swami Adanuna yavaglu ninge stotra rudaya Namge Lord help us to be thankful to you at all times for all that. ಯು ಹ್ಯಾವ್ ಡನ್ ಫಾರ್ ಅಸ್ ಫಾದರ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ರಕ್ಷಣೆಯನ್ನು ಕೊಟ್ಟು ನಿಮ್ಮ ಮಕ್ಕಳು ಮಾಡಿದ್ದೀರಿಯಲ್ಲ ಅದಕ್ಕೆ ನಾವು ದೊಡ್ಡ ಸ್ತೋತ್ರ ಸಲ್ಲಿಸ್ತೇವೆ ಎಲ್ಲ ವಿಷಯ ಸ್ವಾಮಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ನಾವು ಯಾವುದನ್ನೂ ಮರ್ಯಾದೆ ನಿಮಗೆ ಸ್ತೋತ್ರ ಸಲ್ಲಿಸುವ ಒಂದು ಹೃದಯ ನಮಗೆ ಕೊಡಬೇಕಂತ ನಾವು ಪ್ರಾರ್ಥಿಸೇವೆ ಲಾಡ್ ಈ ಹೊಸ ಹಾರ್ಟ್ ಫುಲ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಅನ್ ಟು ಯು ಫಾರ್ ಆಲ್ ದಟ್ ಯು ಹ್ಯಾವ್ ಡನ್ ಫಾರ್ ಅ ಸುಗಾನ್ ದಾವಿದ ಸಂಗಡ ನಾವು ಸ್ವಾಮಿ ನಿಮ್ಮನ್ನು ಕೊಂಡಾಡುವಂಗೆ ಕೃಪೆ ಕೊಡಬೇಕಂತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆಯಾದ ದೇವರೇ ಆಮೇನ್